ಕಾಯಿ ತೊಗೊಂಡ್ರೆ ಬಲ್ತಿರ್ಬೇಕು 100%. ಕುಟ್ಟು ನೋಡಿ ತಗೊಳ್ಳಿ. ಕತ್ತಿರೋ ಸ್ವಲ್ಪ ನೀರಲ್ಲಿ ಬಿಸಿ ನೀರಲ್ಲಿ ಬೇಯಿಸಿ ನೋಡಿ, ಕಾಯಿ ತೊಗೊಂಡ್ರೆ ಬಲ್ತಿರ್ಬೇಕು 100%. ಕುಟ್ಟು ನೋಡಿ ತಗೊಳ್ಳಿ, ಬರುತ್ತೆ. ಬರ್ಬೇಕಾದ್ರೆ ನೀರಲ್ಲಿ ಬಿಸಿ ನೀರಲ್ಲಿ ಬೇಯಿಸ್ಕೊಂಡು ಎರಡು ಸ್ಮೂತ್ ಆಗುತ್ತೆ. ರುಬ್ಕೊಂಡು ಮಾಡ್ಬೋದು. ಪಾಕ ಒಂದು ತಗೊಂಡು ನೀಟ್ ಅದ ತಗೊಂಡ್ರೆ ಕಂಫರ್ಟಬಲ್ ಬರುತ್ತೆ. ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಇದು ಮಾಡ್ಬಿಡಿ, ನೀರನ್ನು ಸೇರಿಸಲೇಬಾರ್ದು. ಒಂದು ಕೂಡ ಬೇಯಿಸ್ ಮಾಡ್ಕೋಬೇಕಾಗುತ್ತೆ, ಇದಾದ್ರೆ ಲೈಟಾಗಿ ಮಾಡ್ಕೋಬೇಕು. ನೈಸ್ ಆದಂತಾನೆ ಇದು ತೆಗಿಬೋದು. ಇದು ಅನ್ನ ಕಜ್ಜಲ ಹಂಗೆ ಪೀಸ್ ಪೀಸ್ ಸಿಕ್ಕರೆ ಒತ್ತಕ್ಕೆಲ್ಲ ತುಂಬ ಟೈಟ್ ಆಗುತ್ತೆ. ನೀರು ಹಾಕ್ಬೇಕಾದ್ರೆ ಏನು ಬೇಡ, ನೀರೇನು ಬೇಕಾಗಿತ್ತು. ಡ್ರೈನರ್ ಉಪ್ಕೊಂಡಷ್ಟು ಕೂಡ ಕಂಫರ್ಟಬಲ್ಬೋದು. ನೀರು ಹಾಕ್ಬೇಕಂದ್ರೆ ಬೇಯಿಸ್ಬೇಕಾದ್ರೆ ಟೈಮ್ ಜಾಸ್ತಿ ಆಗೋದು. ಆ ನೀರು ನಮ್ಮ ಸುಂದರವರು ತುಂಬ ಟೈಮ್ ಖಜೂರ ಎರಡು ರುಬ್ಕೊಂಡ್ವಲ್ಲ, ಅದಕ್ಕೆ ಬೆಲೆ ಆ್ಯಡ್ ಮಾಡ್ತೀವಿ ಅಷ್ಟೇ. ಇದು ಬೇರೆ ಏನು ಪ್ರೊಸೆಸಿಂಗ್ ಇಲ್ಲ, ಇದೊಂದೇ ಐಟಮ್. ಇಷ್ಟ ಐಟಮ್ ಮೂರು ಐಟಮ್ಸಲ್ಲೂ ಖಜೂರ ಹೋಳಿಗೆ ಮಾಡ್ತೀವಿ.
ನಾನು ಚೇತನ್ ಅಂತ. ನಾನು ಪ್ರವೀಣ್ ಅವರ ಅಂಗಡಿಲಿ ಹಲವಾರು ವರ್ಷದಿಂದ, ಸುಮಾರು ಒಂದು 14 ವರ್ಷದಿಂದನೂ ಕೂಡ ಅವ್ರ ಕೈ ರುಚಿನ ತಿಂತ ಬರ್ತಾ ಇದ್ದೀನಿ. ಅವ್ರು ಮಾಡೋ ಒಬ್ಬಟ್ಟು ತುಂಬ ವಿಶಿಷ್ಟವಾಗಿರುತ್ತದೆ. ಅವ್ರು ಮಾಡುವಂತಹ ಖರ್ಜೂರದ ಒಬ್ಬಟ್ಟ ನಾನು ಸುಮಾರು 13 ವರ್ಷದಿಂದ ತಿಂತಿದ್ದೆ. ಪ್ರತಿ ಸಲವೂ ನಾನು ಅವ್ರ ಖರ್ಜೂರದ ಒಬ್ಬಟ್ಟು ಮಾಡಿದಾಗ ನನಗೊಂದು ಫೋನ್ ಮಾಡಿ ನನ್ನ ಆಪ್ಷನ್ ಹಾಕಿಸ್ತಾರೆ, ಸರಿ ಖರ್ಜೂರದ ಒಬ್ಬಟ್ಟು ಮಾಡಿದ್ದೀನಿ ಬನ್ನಿ ಅಂತ. ಅವ್ರು ಮಾಡೋ ಎಲ್ಲ ಒಬ್ಬಟ್ಟುಗಳು ನನಗೆ ಇಷ್ಟ ಆಗ್ತದೆ. ಸಮೋಸ ಆಗಿರ್ಬೋದು, ಸಜ್ಜಪ್ಪ ಆಗಿರ್ಬೋದು, ಮತ್ತು ಕೋಡ್ಬಳೆ, ಸ್ಪೆಷಲ್ ಆಗಿ ಕೋಡ್ಬಳೆ, ಇದನ್ನೆಲ್ಲ ತುಂಬ ಚೆನ್ನಾಗಿರ್ತದೆ. ನೀವು ಖಂಡಿತವಾಗ್ಲೂ ಒಂದ್ಸಲ ಭೇಟಿ ಕೊಡಿ ಅಂಗಡಿಗೆ, ನೀವು ಕೂಡ ನನ್ನ ಥರನೇ ಅಭಿಮಾನಿ ಆಗ್ತೀರ.